ನಮ್ಮದು ದೇವರಾಯ ಸಮುದ್ರ. ಈಗ ಒಂದೆರಡು ದಿನಗಳ ಹಿಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಕ್ರಮವಾಗಿ ಈ ಬಿಲ್ಡಿಂಗನ್ನು ಮಾಡಿಕೊಂಡಿದ್ದಾರೆ, ಈ ಕಟ್ಟಡವನ್ನು ಮಾಡಿಕೊಂಡಿದ್ದಾರಲ್ಲ ಅಂತೇಳಿ ನಮ್ಮ ಮಾನ್ಯ ಶ್ರೀ ಕೃಷ್ಣಪ್ಪನವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ನಾರಾಯಣಮ್ಮನವರು ನನ್ನ ಮೇಲೆ ಆರೋಪ ಮಾಡಿರ್ತಾರೆ. ಅದು 30 ವರ್ಷಗಳ ಹಿಂದೆ, ಅಂದರೆ 1990 ಆಗಿನ ಮಂಡಲ್ ಪ್ರಧಾನರಾದ ಶ್ರೀ ಡಿ ವಿ ಶ್ರೀನಿವಾಸ ಮೂರ್ತಿಯವರು ಮನೆಗಳು ಯಾರ್ಯಾರಿಗಿಲ್ವೋ ನೋಡು ಅಂದಾಗ ಸುಮಾರು ಜನಕ್ಕೆ ಮನೆಗಳಿರಲಿಲ್ಲ. ಕೆಲವರಿಗೆಲ್ಲ ಮನೆ ಕೊಟ್ಟರು, ಲಾಸ್ಟಲ್ಲಿ ನಾನು ಉಳ್ಕೊಂಡೆ. ನಿನಗೆ ಮನೆ ಇಲ್ಲ ಅಲ್ವ ಅಂದ್ರೆ, ಇಲ್ಲ ಸರ್ ಅಂತ. ಹೋಗಲಿ, ಒಂದು ಕಟ್ಟಡ ಖಾಲಿ ಇದೆ, ಶಾಲಾ ಕಟ್ಟಡ, ಅದರಲ್ಲಿ ನೀನು ವಾಸ ಮಾಡ್ಕೋ, ಅದು ಯಾರೋ ದಾನ ಕೊಟ್ಟಿದ್ದು ಅದು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ, ಅದರಲ್ಲಿ ನೀನು ವಾಸ ಮಾಡ್ಕೊ ಅಂತೇಳಿ ಆ ಕಟ್ಟಡ ನನಗೆ ಕೊಟ್ಟರು. ಆಮೇಲೆ ಆ ಕಟ್ಟಡದವರು, ಆ ಕಟ್ಟಡ ಕಟ್ಟಿಸಿರ್ತಕ್ಕಂಥ ಶ್ರೀ ಬರ್ಮಾ ಡಾಕ್ಟರ್ ಅವರು, ಅವ್ರ ಮೊಮ್ಮಗ, ಅವರು ಹೇಳಿದ್ರು ನೀನು ಆ ಕಟ್ಟಡದಲ್ಲಿ ವಾಸ ಇಟ್ಕೋ, ಅದು ನಮ್ಮದು, ನಿನ್ಗೆ ಕೊಡ್ತಾ ಇದ್ದೀನಿ, ನೀನು ಅದರಲ್ಲಿ ಇರು ಅಂತೇಳಿ ನನಗೆ ಕೊಟ್ಟರು. ನಾನು 30 ವರ್ಷದಿಂದ ನಾನು ಅದರಲ್ಲಿ ವಾಸ ಇದ್ದೀನಿ. ಆಮೇಲೆ 2003-04 ಊರೆಲ್ಲ ಸರ್ವೆ ನಡೆಯಿತು. ಆ ಸರ್ವೆ ನಡೆದಾಗ ಅವರೆಲ್ಲ ಏನು ಮಾಡಿದ್ರು ಅಂದರೆ, ಸರ್ವೆ ಮಾಡಿಬಿಟ್ಟು ಇದು ನಿನ್ನ ಹೆಸರಿಗೆ ಆಗಿದೆ, ಇದು ನಿನ್ನ ಹೆಸರಿಗೆ ಇರ್ತದೆ ಅಂತೇಳಿ ಆವತ್ತು ನನಗೆ ಕೊಟ್ಟರು. ನಿನ್ನ ಹೆಸರಲ್ಲೇ ಇರ್ತದೆ ಅಂತೇಳಿದು ಕೊಟ್ಟರು. ಅಂದಿನಿಂದ ಇವತ್ತಿಗೂ ನಾನು ಅದರಲ್ಲೇ ವಾಸ ಇದ್ದೀನಿ. ಈಗ ಕೆಲವು ದಿವಸಗಳ ಹಿಂದೆ ನೀನು ಖಾಲಿ ಮಾಡಬೇಕಪ್ಪ ಆ ಮನೆ ಅಂತ ಹೇಳಿದ್ರು. ಸರಿ ಆಯಿತು, ನಂಗೆ ಕೆಲವು ದಿವಸ ಟೈಮ್ ಕೊಡಿ, ನಾನು ಮಾಡ್ತೀನಿ. ಅವರು ಶ್ರೀ ಕೃಷ್ಣಪ್ಪನವರು ಪಂಚಾಯತಿಯಿಂದ ನನಗೆ ಒಂದು ನೋಟಿಸ್ ಕೊಟ್ಟರು. ಅದಕ್ಕೆ ನಾನು ರಿಪ್ಲೈ ಕೊಟ್ಟೆ, ಆಯಿತು ಒಂದು 3 ತಿಂಗಳು ಕಾಲಾವಕಾಶ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಆಮೇಲೆ ಇವ್ರು ಕೇಳಿದೆ, ನಾನು ಯಾರಿಗೆ, ನಮ್ಮ ಆ ಕಟ್ಟಡ ವಾಸದಾರ್ಗೆ ಹೇಳಿದೆ. ಅವ್ರು ಇದ್ಕೊಂಡು ನೀನು ಯಾಕಪ್ಪ ವಾಪಸ್ ಕೊಡೋಕೆ ಹೋಗ್ತೀಯಾ, ನೀನು ಯಾಕಪ್ಪ ಕಟ್ಟಡ ಬಿಡ್ತೀಯಾ, ನಾನು ನಿಮಗೆ ಕೊಟ್ಟಿರೋದು, ನಮ್ಮ ಸ್ವಂತದ್ದು, ನೀನು ಯಾಕೆ ಅದನ್ನು ಕೊಡೋಕೆ ಹೋಗ್ತೀಯಾ ಅಂತ ಹೇಳಿದ್ರು. ಸರಿ, ನಾನೇನು ಹೇಳಿದೆ ಅಂದರೆ ಮತ್ತೆ ಅದನ್ನು ಬಿಟ್ಕೊಡಲಿಲ್ಲ. ಆಮೇಲೆ ಊರಲ್ಲಿ ಒಬ್ಬ ಹಿರಿಯರು, ಅದು ಇಂಥವ್ರು ಕಟ್ಟಿಸಿರೋದು, ಅದು ನೀವು ಗ್ರಾಮ ಪಂಚಾಯತಿಗೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗಿ ಬರ್ತೆ ಬರ್ಮಾ ಡಾಕ್ಟ್ರನ್ನು ಕಂಟೆಂಟ್ ಮಾಡಿದಾಗ, ನಮ್ಮ ಆಸ್ತಿ ಕೊಡೋದಕ್ಕೆ ಅವರೆಲ್ಲ ಯಾರಪ್ಪ, ನಾವು ಕೊಡಬೇಕು, ನಾವು ನೀನು ಕೊಟ್ಟಿದ್ದೀವಿ, ನೀವು ಅದರಲ್ಲಿರೋ, ನೀನು ಯಾಕೆ ಖಾಲಿ ಮಾಡ್ತೀನಿ, ನೀನು ಮಾಡಲೇಬೇಡ ಅಂತೇಳಿ ನನಗೆ ಕೊಟ್ಟಿದ್ದಾರೆ. ನಾನು ಅಕ್ರಮವಾಗಂತೂ ಯಾವುದು ಮಾಡಿಕೊಂಡಿಲ್ಲ ಸರ್. ನನ್ನ ಮೇಲೆ ವೃದ್ಧ ಆರೋಪ ಮಾಡ್ತಾಯಿದ್ದಾರೆ ಇವರಿಬ್ಬರು ನನ್ನ ಮೇಲೆ ವೃದ್ಧ ಆರೋಪ ಮಾಡಿ ನಾನು ಮಾನ ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಇವತ್ತು ಈ ಇದಕ್ಕೊಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ಒಂದು ಕಂಪ್ಲೇಂಟು ಅವ್ರ ಮೇಲೆ ಕೊಡ್ತಾ ಇದ್ದೀನಿ, ಕೊಟ್ಬಿಟ್ಟು ನಾನು ಇರೋ ಸತ್ಯನ ಹೇಳಿದ್ದೀನಿ ಸರ್. ಇದು ನೀವು 3 ತಿಂಗಳ ಹಿಂದೆ ಟೈಮ್ ತಗೊಂಡಿದ್ದೀನಿ ಅಂತ ಗ್ರಾಮ ಪಂಚಾಯತಿ ಅಂತ ಅವರು ಆರೋಪ ಮಾಡಿದ್ದಾರೆ, ಖಾಲಿ ಮಾಡ್ತೀನಿ ಅದ್ರ ಬಗ್ಗೆ ಸರ್. 3 ತಿಂಗಳ ಮುಂಚೆ ನನಗೆ ಕೊಟ್ಟಿದ್ದು ನಿಜಾನೇ, ನಾನು ಮಾಡ್ತೀನಿ ಅಂತ ಹೇಳಿದ್ದು ನಿಜಾನೇ. ಆದರೆ ಅವ್ರು ನನಗೆ ಇದು ಮಾಡ್ತಾ ಇದ್ದಾರೆ ಸರ್, ಬಿಲ್ಡಿಂಗ್ ಅವರು. ಅಲ್ಲ, ನೀವೇ ಇರಿ, ಯಾಕಪ್ಪ ನೀನು ಕೊಡ್ತೀಯ ಸರ್ಕಾರ? ಆ ಬಿಲ್ಡಿಂಗ್ನ ದಾಖಲಾತಿ ಏನೇನಿದೆ ನಿಮ್ಮಲ್ಲಿ, ನಿಮ್ಮ ಹೆಸರಲ್ಲಿ? ನನ್ನ ಹೆಸರಲ್ಲಿ ಆವಾಗ 2003-04 ಆಗಿರೋ ಟೈನು, ನನ್ನ ಟೆನ್ನು ನೈನು ನನ್ನ ಹತ್ರ ಇದೆ ಸರ್. ಈಗ ಅವರೇ ಸ್ವಂತ ಕಟ್ಟಡದ ಮಾಲೀಕರೇ ನಿಮ್ಗೆ ಬರ್ಕೊಟ್ಟಿದ್ದಾರೆ ಸರ್? ಕಟ್ಟಡ ಮಾಲೀಕರು ಅಂದರೆ ಅವ್ರು ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ಇವಾಗ ಮತ್ತೆ ಬರ್ಕೊಟ್ಟಿದ್ದಾರೆ ಅವರು, ಇಂದಪ್ಪ ಯಾಕಂದ್ರೆ ಯಾವುದಕ್ಕೂ ಇದೊಂದು ಇರಲಿ ನಿನ್ನ ಹತ್ರ ಅಂತೇಳಿ ಒಂದು ಪತ್ರ ನನಗೆ ಬರ್ಕೊಟ್ಟಿದ್ದಾರೆ ಸರ್. ಈಗೇನು ಹೇಳ್ತಾರೆ ಅವರು? ಈಗಲೂ ಹೇಳ್ತಾರೆ ಸರ್, ಈಗಲೂ ಅವ್ರು ಹೇಳ್ತಾರೆ. ಇನ್ನು ಯಾವ ಥರ ಅವ್ರು ಹೇಳಿದ್ದಾರೆ, ನಾನು ಕೇಸಿಗೆ ಬರಬೇಕಾ ಬರ್ತೀನಿ, ಕೋರ್ಟಿಗೆ ಬರಬೇಕಾ ಬರ್ತೀನಿ. ನಾನು ಈಗ ಅವಾಗ ದಾನವಾಗಿ ಕೊಟ್ಟರಲ್ಲ, ಅದೇನಾದರೂ ಪಂಚಾಯತಿಯಲ್ಲಿ ಇಂಥವ್ರು ಕೊಟ್ಟಿರೋದು ಇದು ದಾನ ಅಂತ ಏನಾದರೂ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್? ಇಲ್ಲ ಸರ್, ಇಲ್ಲ ಸರ್. ಯಾವುದು ಇಲ್ಲ, ಯಾವುದು ಪಂಚಾಯತಿ? ಇಲ್ಲ, ಪಂಚಾಯತಿಯಲ್ಲಿ ಯಾವುದಿಲ್ಲ ಸರ್. ಪಂಚಾಯತಿನಲ್ಲಿ ಯಾವುದೇ ಅದ್ರ ಬಗ್ಗೆ ಪುರಾವೆ ದಾಖಲೆ ಇಲ್ಲ ಸರ್? ದಾಖಲಾತಿ ಇಲ್ಲ. ಈಗ ಅದಕ್ಕೆ ಪಂಚಾಯತಿಗೆ ತಗೋಬೇಕು ಅಂತ ಯಾಕೆ ಹೇಳ್ತಿರೋದು ಅವರು? ಯಾರು ಈಗ ನಿಮ್ಮ ಮೇಲೆ ಆರೋಪ ಮಾಡಿರೋದು? ಅವರಾ? ಅವರು ನನ್ನ ಮೇಲೆ ಏನೋ ಅವ್ರಿಗೆ ಒಂದು ಇದು ಸರ್, ಒಂಥರ ದ್ವೇಷ ಏನೋ. ಆಮೇಲೆ ಅವ್ರು ಕರೆದಕ್ಕತ್ರ ನಾನು ಹೋಗೋದಿಲ್ಲ, ಅವ್ರು ಹೇಳಿದ್ದಕ್ಕೆಲ್ಲ ನಾನು ವೋಟ್ ಮಾಡಲಿಲ್ಲ, ಅವ್ರ ಜೊತೆ ನನ್ನ ಮೇಲ್ಮತ್ತವ್ರು ಓಂಶಕ್ತಿ ಹೋಗೋದಕ್ಕೆಲ್ಲ ಹೋಗಲಿಲ್ಲ. ಇದೆಲ್ಲ ಸುಮಾರು ದಿವಸದಿಂದ ಅವ್ರ ಮಾತು ನಾನು ಕೇಳಲಿಲ್ಲ, ಅದರಿಂದ ಈ ಥರ ನನ್ನ ಮೇಲೆ ಆರೋಪ ಮಾಡಿ ಇದು ಮಾಡ್ತಾ ಇದ್ದೆ. ದೇವರಾಜ ಸಮುದ್ರ ಗ್ರಾಮ ಪಂಚಾಯತಿಯ ಸದಸ್ಯನಾದ ವಿರಾಜಪ್ಪ ಅಂತ ನಾನು, ತಮ್ಮ ಚಾನಲ್ಗಳೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಮಾನ್ಯ ಉಪಾಧ್ಯಕ್ಷರಾದ ಕೃಷ್ಣಪ್ಪನವರು ಮತ್ತು ನಾರಾಯಣಮ್ಮನವರು
ಏನು ದೇವರಾಯ ಸಮುದ್ರಕ್ಕೆ ಗತ ಇತಿಹಾಸ ಇರುವ ದೇವರಾಯ ಸಮುದ್ರದ ಬಗ್ಗೆ ಯಾವ ಥರ ಮಾತಾಡ್ತಾ ಇದ್ದಾರೆ ಏನು ಅಂತ ತಮ್ಮ ಚಾನಲ್ ಅಬ್ಸರ್ವ್ ಮಾಡಿದ್ವಿ. ಈ ಕಟ್ಟಡಕ್ಕೆ ಸಂಬಂಧಿಸಿದಂತೆ ದೇವರಾಯ ಸಮುದ್ರದಲ್ಲಿ ಎಲ್ಲ ಡೊನೇಟೆಡ್ ಬಿಲ್ಡರ್ಸ್ ಐ ಟಿಯಿಂದ ಹಿಡಿದು ಹೈಸ್ಕೂಲಿಂದ ಹಿಡಿದು ಮಿಡ್ಲ್ ಸ್ಕೂಲಿಂದ ಹಿಡಿದು ಹಾಸ್ಪಿಟ್ಲಿಂದ ಹಿಡಿದು ಎಲ್ಲ ನಮ್ಮ ಊರಿನ ಹಿರಿಯರು ಅದರಲ್ಲಿ ಪಾವತಿ ಎಸ್ ಡಾಕ್ಟರ್ ರಾಮಯ್ಯರವರಿಂದ ಹಿಡಿದು ದಿವಂಗತ ರಾಮಯ್ಯರಿಂದ ಹಿಡಿದು ಎಲ್ಲರೂ ಹಿರಿಯರು ಡೊನೇಟೆಡ್ ಮಾಡಿದಂಥ ಕಟ್ಟಡಗಳು. ಆಮೇಲೆ ಸರ್ಕಾರಗಳು ಬರ್ತಾ ಬರ್ತಾ ಸರ್ಕಾರೇತರ ಶಾಲೆಗಳಾಗ್ತಾ ಈ ಡೊನೇಟೆಡ್ ಬಿಲ್ಡಿಂಗ್ಸ್ ಎಲ್ಲ ಆಳು ಬೀಳೋ ಸಂದರ್ಭದಲ್ಲಿ ಬಂತು. ಈ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಇದು 1926 ಆಗಿರೋದು, ಅಂದರೆ ಸುಮಾರು 90 ವರ್ಷಗಳ ಹಿಂದೆ ಆಗಿದ್ದಂಥ ಶಾಲೆ. ನಾನು ಇದ್ರ ಬಗ್ಗೆ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಒಂದು ಚರ್ಚೆ ಆಯಿತು, ಇದನ್ನು ಪಂಚಾಯತಿಗೆ ಅಕ್ವೇರ್ ಮಾಡಿಕೊಳ್ಬೇಕು, ಮಾಡಿಕೊಂಡು ಏನಾದರೂ ಪಂಚಾಯತಿಗೆ ಉಪಯೋಗ ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಮುಂಚೆ ನಾ ಇವರು ನಾಗರಾಜ್ ಅವರಿಗೆ ನೋಟಿಸ್ ಕೊಟ್ಟಿದ್ದರು, ಅವರು 3 ಕಾಲ ನನಗೆ ಕಾಲಾವಕಾಶ ಕೊಡಿ ಅಂತ ಕೂಡ ಹೇಳಿದರು. ಆಯಿತು, ನಮ್ಮ ಊರಿನ ಹಿರಿಯರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ, ಎಲ್ಲ ಕೇಳಬೇಕಾಗತ್ತೆ, ನಮ್ಮೂರಿನ ವಿಚಾರ ಇದು, ನಾವು ಒಬ್ಬ ಸದಸ್ಯನಾಗಿ ನಾನೇ ಎಲ್ಲ ಇದು ತಗೊಳಕ್ಕಾಗಲ್ಲ ಅಂತ ಕೂಡ ನಾನು ಮನವರಿಕೆ ಮಾಡಿಕೊಟ್ಟೆ. ತದನಂತರ ಏನಾಯ್ತಂದರೆ ನಾ ಅಜೆಂಡಾದಲ್ಲಿ ಈ ವಿಚಾರ ಇಡ್ತಾ ಇರೋದು ಅಂತ ನಮ್ಗೆ ಗೊತ್ತೇ ಇಲ್ಲ. ಮನೆ ಉಪಾಧ್ಯಕ್ಷರು ರಾಜ ಕೃಷ್ಣಪ್ಪನವರು ತನ್ನ ಸರ್ವಾಧಿಕಾರಿಯಿಂದ ಅಜೆಂಡಾದಲ್ಲಿ ನಮ್ಮೂರು ವಿಚಾರ ನಾನು ತಿಳಿದೇನೆ ಇಟ್ಟಿದ್ದಾರೆ. ಮತ್ತು ಇವರು ಈ ನಮ್ಮ ಬರ್ಮಾ ಡಾಕ್ಟ್ರ್ ಎಸ್ ಬರ್ಮಾ ಡಾಕ್ಟ್ರ್ ಇದ್ದಾರಲ್ಲ ಪಾವತಿ ರಾಮಯ್ಯರವರು, ಅವರ ಮೊಮ್ಮಗ ಆರ್ ಟಿ ಸುಬ್ರಹ್ಮಣ್ಯಂ ಅಂತಿದ್ದಾರೆ. ಅವ್ರು ನನಗೆ ಫೋನ್ ಮುಖಾಂತರ ಮಾಡಿದ್ದು, ಏನಪ್ಪ ನಾನು ನಾಗರಾಜ್ ಅವರು ಅವ್ರ ಅಕ್ಕ ಅವರೆಲ್ಲ ನಮ್ಮ ಮನೆಯಲ್ಲಿ ಬೆಳೆದವರು, ಅವ್ರು ನಮ್ಮ ಮನೆಯಲ್ಲಿರೋರು, ಅವ್ರಿಗೆ ನಮ್ಮ ತಾತನ ಕೊಟ್ಟಿದ್ದ ಒಂದು ಶಾಲೆ ಇದನ್ನು ನಾವು ಕೊಟ್ಟಿದ್ದೀವಿ, ಆ ಶಾಲೆಗೆ ಬೇಡ ಅಂತ ಕೊಟ್ಟಿದ್ದೀವಿ. ಅವ್ರು ಇನ್ನೂ ಒಂದು ಹೇಳ್ತಾರೆ, ಬ್ರಿಟಿಷರ ಕಾಲದಲ್ಲಿ ಒಂದು ಶಾಲೆ ಆಯಿತು, ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತಾತ ಕಟ್ಟಿಸ್ಕೊಟ್ರು, ಇನ್ನೊಂದು ಹೆಚ್ಚುವರಿ ಈಗ ಶಾಲೆ ಆಯಿತು, ಬ್ರಿಟಿಷ್ ಇದು ಏನೋ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಶಾಲೆಗಳಾಯಿತು. ನಾನು ಖುದ್ದಾಗಿ ಅಂದಿನ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡಿದೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆವಾಗ ನಾವು ತಗೊಳ್ಬೇಕಾದ್ರೆ ಯಾರು ವಸತಿ ಏನರಾಗಿದ್ದರು ಅಂಥವ್ರು ನಾವು ಕೊಟ್ಟಿದ್ದೀವಿ, ನೀವೇನಕ್ಕೆ ಅಕ್ವೇರ್ ಮಾಡ್ಕೊಳ್ತೀರಾ, ಹೂ ಈಸ್ ಈ, ನೀವ್ಯಾರು, ನಾವು ದಾನವಾಗಿ ನಮ್ಮ ತಾತ ಕೊಟ್ಟಿದ್ದು ಹೋದರೂ ಕೂಡ ನಾವಿದ್ದೀರಲ್ಲ ಮೊಮ್ಮಗನಾಗಿ. ಅದೇ ಥರ ನಮ್ಮ ಎಚ್ ವಿ ಚಂದ್ರಶೇಖರ ಅಂತ ಹಿರಿಯ ನಾಗರಿಕರು ಅವರೇನು ಕೊಟ್ಟು ಅವರು ತೋರಿಸಿದ್ದಾರೆ, ಪಾವತಿ ಡಾಕ್ಟರ್ ಎಸ್ ರಾಮಯ್ಯನವರು ದಾನವಾಗಿ ಕೊಟ್ಟಿರುವಂತಹ ಒಂದು ಕಟ್ಟಡವನ್ನು ಬೇಕಾದರೆ ಅಕ್ವೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಬಟ್ ಅವರು ಇವರು ಇರುವಾಗ ಅವರೇನು ಕೇಳ್ತಾರೆ ಅಂತ ಅವರು ವಾದ. ಈ ಮಧ್ಯೆ ನಾನು ಇದು ಮಾಡಬೇಕಾ, ಅದನ್ನು ನೀವು ಇಡೀ ನಾವು ಊರು ಜನ ಎಲ್ಲ ಮಾತಾಡ್ತೀವಿ ಎಂದಾಗ 11 ಮೀಟಿಂಗ್ ಇದೆ, ಅದಕ್ಕೆ ನಾಗರಾಜ್ ಅವ್ರನ್ನ ಕರೆಸಿದರು ಆ ಮೀಟಿಂಗಲ್ಲಿ. ಏನು ವಿಚಾರ ಅಂತ, ನಾನು ಬೇಡಪ್ಪ ಸಾಮಾನ್ಯ ಸಭೆಯಲ್ಲಿ ಯಾರನ್ನು ಕರೆಸೋದು ಬೇಡ, ನಮ್ಮ ಚರ್ಚೆ ಆಗಲಿ ಆಮೇಲೆ ಕರೆಸೋಣ ಅಂದರೆ ಈ ವೈಸ್ ಪ್ರೆಸಿಡೆಂಟ್ ಕೃಷ್ಣಪ್ಪನ ಕೇಳಿ ಇಲ್ಲಿ ಕರಿಬೇಕು ಅಂತ ಕರೆಸಿದ್ರು. ಅವಾಗ ಮಾತುಗೆ ಮಾತುಗೆ ಬಂದಾಗ ಮಾತುಗಳಲ್ಲಿ ಒಬ್ಬರ ಹಾಗೆ ಹೀಗೆ ಅಂತ ಮಾತುಗಳು ಮಾತಾಗ ಸ್ವಲ್ಪ ಮಾತುಗಳು ಮುಂದುವರೆ ಹೋಗಿರ್ಬೋದು ಸಾಮಾನ್ಯ ಸಭೆ, ಅವ್ರಾಗ ಅವರೇ ಕರೆಸ್ಕೊಂಡು ಅವ್ರಾಗ ಅವರೇ ಗಲಾಟೆ ಇಟ್ಟಿದ್ದನ್ನು, ಬೇರೆ ಯಾರೂ ಇಲ್ಲ. ಈ ಕಟ್ಟಡ ಬಂದು ಸಂಪೂರ್ಣವಾಗಿ ಪಾವತಿ ಎಸ್ ರಾಮಯ್ಯರವ್ರದ್ದು, ಅವ್ರ ಮೊಮ್ಮಗರಾದಂತಹ ಆರ್ ಟಿ ಸುಬ್ರಹ್ಮಣ್ಯಂ ಅವರು ಇವಾಗ ಅವ್ರಿಗೆ ಲೀಗಲ್ಲಾಗಿ ಅಂದರೆ ಒಂದು ಇದ್ರ ಮುಖಾಂತರ ಹೇಳಿದ್ದಾರೆ. ನಿಮ್ಮ ಚಾನಲ್ಗೂ ಸಹ ಅವ್ರ ಮಾಹಿತಿ ಬೇಕಾದರೂ ಕೊಡಿತಾರೆ. ಮತ್ತು ಲೀಗಲ್ಲಾಗಿ ನಾವು ಪಂಚಾಯತಿ ಒಬ್ಬ ಸದಸ್ಯನಾಗಿ ಏನು ಸರ್ ಇವರು ಲೀಗಲ್ಲಾಗಿದ್ದಾರಾ ಇಲೀಗಲ್ಲಾಗಿದ್ದಾರೆ ಅಂತ ಕೇಳಲಾದಾಗ ಅವ್ರಿಗೆ 2003-04 ಒಂದು ಸರ್ವೆ ಮಾಡ್ತಾರೆ ಪಂಚಾಯತಿ ಚೇರ್ಮನ್ ಚಂಗರಾಯಪ್ಪನ ಕಾಲದಲ್ಲಿ, ಅವಾಗ ಯಾರು ಅನುಭವದಲ್ಲಿದ್ದಾರೋ ಅಂಥವ್ರಿಗೆಲ್ಲ ಖಾತೆ ಮಾಡಿದ್ದಾರೆ, ಖಾತೆ ಮಾಡಿ 910 ಕೊಟ್ಟಿದ್ದಾರೆ, ಇದು ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಎಲ್ಲ ಆದಮೇಲೆ ಇವತ್ತೊಂದು ದಿವಸ ಅದನ್ನು ಖಾತೆ ಮಾಡಬೇಕು ರದ್ದು ಮಾಡಬೇಕು ಅಂತ ನಿಮ್ಮ ಇದಕ್ಕೆ ಅದನ್ನು ಸೊಪ್ಪಾಕಲಿಲ್ಲ ಅಂತ ಮಾಡೋದು ಧರ್ಮ ಅಲ್ಲ. ಈ ಕೃಷ್ಣಪ್ಪನಿಗೆ ಇದೆಲ್ಲ ಸಮಂಜಸವಾದಲ್ಲ, ಮನೆ ಉಪಾಧ್ಯಕ್ಷರು ಇನ್ನಾದರೂ ತಿಳ್ಕೊಳ್ಬೇಕು, ಅವ್ರು ಯಾರೋ ಹೇಳಿದ್ದನ್ನು ಇನ್ನೊಂದು ಇನ್ನೊಂದನ್ನು ಇದು ಮಾಡೋದಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ. 30 ವರ್ಷದಿಂದ ನೋಡಿ ಆ ಬಡಪಾಯಿ ಎಸ್ ಸಿ ಜನಾಂಗದ ಒಬ್ಬ ಗೋವಿಂದಮ್ಮನೂ ಅದರಲ್ಲಿ ಇದ್ದಾರೆ, ಇದು ಒನ್ ಆಫ್ ದಿ ಅದರಲ್ಲಿ ಹೋಲ್ಡ್ರು ಹೌಸ್ ಹೋಲ್ಡ್ರು ಈ ಥರ ಎಲ್ಲ ಇದೆ. ಇದು ನನಗೆ ಸಂಬಂಧಿಸಿದ ವಿಚಾರ. ಇದು ಲೀಗಲ್ಲಾಗಿ ಆತ್ನಿರುವಾಗ ಒಬ್ಬ ಕೂಲಿ ನಾಲಿ ಮಾಡಿಕೊಂಡು ಹೋಟ್ಲ್ ವೃತ್ತಿಯನ್ನೇ ತನ್ನ ವೃತ್ತಿಯಾಗಿ ಯಾರಾದರೂ ಬಡವರು ಬಡಬಗ್ಗರಿಗೆ ಒಂದು ಲೋಟ ನೀರಾಗಲಿ ಅನ್ನ ಹಾಕಲಿ ಟೀ ಕಪ್ ಮಾಡಿಕೊಂಡು ಇಂಥವ್ರ ಮೇಲೆ ಸಣ್ಣತನ ಬಿಡಬೇಕು.
ಅವ್ರು ಲೀಗಲ್ ಆಗಿದ್ದಾರೆ, 30 ವರ್ಷದ ಅನುಭವದಲ್ಲಿ ಇದ್ದಾರೆ. ಪಾವತಿ ಎಸ್ ಡಾಕ್ಟರ್ ರಾಮಯ್ಯರವರ ಮೊಮ್ಮಗನಾದ ಆರ್ ಟಿ ಸುಬ್ರಹ್ಮಣ್ಯಂ ಇರ್ಬೋದು, ಅಂದಿನ ಮಂಡಲಾಧ್ಯಕ್ಷರಾದ ಡಿ ವಿ ದಿವಂಗತ ಶ್ರೀನಿವಾಸಮೂರ್ತಿ ಅವರು ಇರ್ಬೋದು, ದಿವಂಗತ ಡಿ ಆರ್ ರಾಮಯ್ಯರು ಇರ್ಬೋದು, ನಮ್ಮ ನಾಯಕರು ಯಾರಿದ್ದಾರೆ, ನಮ್ಮ ಹಿರಿಯ ನಾಯಕರು ಅವರೇ ಹೇಳಿ ಪಾಪ ಕೊಟ್ಟಿರೋದು. ಇವತ್ತೆಲ್ಲೋ ಸತ್ತು ಸ್ವರ್ಗಲೋಕದಲ್ಲಿದ್ದಾರೆ, ಅದರಲ್ಲೂ ಹುಟ್ಟಿರೋದು ಆರ್ ಟಿ ಸುಬ್ರಹ್ಮಣ್ಯ. ತಾವು ಕೇಳಿ ಬೇಕಾದರೆ ಫೋನ್ ನಂಬರ್ ಇದೆ, ಅವರನ್ನು ಕೇಳಿ, ಏನು ಸ್ವಾಮಿ ನಿಂತ ಅಂತ ಬನ್ನಿ ಮನೆಗೆಲ್ಲ, ಊರಲ್ಲೆಲ್ಲ ಬನ್ನಿ ಎನ್ಕ್ವೈರಿ ಮಾಡಿ. ಅವ್ರು ಲೀಗಲ್ ಆಗಿದ್ದಾರೆ, ಲೀಗಲ್ ಆಗಿ ಕಾನೂನು ರೀತಿ ಏನು ದಾಖಲೆಗಳಾಗಿದೆ. ಆಗಿರುವಾಗ ನೀವು ವಿನಾಕಾರಣ ಅವನ ಮೇಲೆ ಆರೋಪ ಮಾಡೋದು, ಇಂಥವನ್ನು ತೆಗೆದಾಕಿಬಿಡಬೇಕು, ಅವನು ಹೋಟ್ಲವನು ಇನ್ನೊಂದು ಅಂತ ಸಣ್ಣತನ ಪ್ರದರ್ಶನ ಮಾಡಬಾರ್ದು. ಏಕವಚನ ನಾವು ಯಾರನ್ನೇ ಆಗಲಿ ಏಕವಚನದಲ್ಲಿ ನಾವು ಸಂಬೋಧನೆ ಮಾಡಬಾರ್ದು. ಅವ್ರಿಗಿದೆಲ್ಲ ಶೋಭೆ ತರೋ ವಿಚಾರ ಅಲ್ಲ. ಮತ್ತು ಇನ್ನೊಂದು ವಿಚಾರ, ನಿಮ್ಮ ಚಾನಲ್ಗಳಲ್ಲಿ ನಾನು ನೋಡಿದೆ, ನಮ್ಮ ಊರಿನ ಸ್ವಾಮಿಗಳು ಶಿವಕುಮಾರ್ ಅಂತ, ಪಾಪ ಡಾಕ್ಟರ್ ವಿಶ್ವನಾಥ ಅಯ್ಯರವ್ರ ಮೊಮ್ಮಗ ಶಿವಕುಮಾರ್ ಅಂತ, ಅವರು ವಿನಾಕಾರಣ ಯಾವಾಗಲೂ ಬರೋದು, ಪೇಪರ್ಗಳು ಇದು ಅದು ಎಲ್ಲ ಮಾಡ್ತಾ ಇದ್ದಾರೆ. ಏನಂದರೆ ಸ್ಕೂಲ್ ಜಾಗ ದೇವರಾಯ ಸಮುದ್ರ ಪ್ರೌಢಶಾಲೆಗೆ ಸೇರಿಸಿದಂತೆ ಸುಮಾರು 65-70 ಎಕರೆ ಜಮೀನಿದೆ. ಈ ಜಮೀನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇದ್ದಾರೆ, ಕೀಲೊಳ್ಳಿ ಇರ್ಬೋದು, ಮಲ್ಪನಹಳ್ಳಿ ಇರ್ಬೋದು, ಬನಹಳ್ಳಿ ಇರ್ಬೋದು, ಗುಟ್ಟಹಳ್ಳಿ ಇರ್ಬೋದು, ಸುಮಾರು ಹಳ್ಳಿಗಳ ಜನ ರೈತರಿದ್ದಾರೆ. ನಾನು ಪಂಚಾಯತಿ ಸದಸ್ಯನಾದ ಮೇಲೆ ಮೊಟ್ಟ ಮೊದಲು ಮಾಡಿಗೆ ಎಸ್ ಡಿ ಎನ್ ಸಿ ಮೀಟಿಂಗ್ ಕರೆಸಿದೆ. ನಾನು ಆ ಶಾಲೆಯಲ್ಲಿ ಓದಿರೋ ಹಳೆ ವಿದ್ಯಾರ್ಥಿ, ಅದು ನನ್ನ ದೇವಸ್ಥಾನ ಇದ್ದಂಗೆ. ಇವತ್ತು ಹೇಳ್ತೀನಿ, ಇನ್ನೊಂದು ಸತಿ ಯಾರೋ ನಿಮ್ಮ ಚಾನಲ್ ಅವ್ರು ಕೇಳಿದಾಗ ಒಂದು 2 ಇಯರ್ಸ್ ಬ್ಯಾಕೆ ಹೇಳಿದ್ದೀನಿ ಈ ಥರ ಅಂತ. ಒಂದು ಎಲ್ಲಿ ಎಷ್ಟಿದೆ ಸ್ಕೂಲ್ಗೆ ಸಂಬಂಧಪಟ್ಟ ಜಮೀನು, ಎಲ್ಲ ರೈತರ ಹತ್ರ ಹೋಗೋಣ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋಣ, ನಾವು ಇಷ್ಟು ಬೆಳೀತಾ ಇದ್ದೀರಾ, ಈ ಸ್ಕೂಲ್ಗೆ ತಮ್ಮದೇ ಆದ ದೇಣಿಗೆ ಕೊಡಿ ಅಂತ ಅವ್ರು ಅಪ್ರೋಚ್ ಮಾಡೋಣ ಅಂತ ಅವಾಗಿರುವ ಹೆಡ್ ಮಾಸ್ಟರ್ ವೆಂಕಟಾಚಲಯ್ಯ, ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ನನ್ನ ಜೊತೆಯಲ್ಲಿ ಬಂದಾಗ ಎಲ್ಲ ರೈತರ ಹತ್ರ ಹೋಗಿದ್ವಿ. ಅದೇ ಥರ ನಮ್ಮದೊಂದು ಬೋರ್ವೆಲ್ ಇದೆ, ಅಲ್ಲಿ ಹೋದಾಗ ಸರ್ ಇದು ಕೂಡ ನಮ್ಮ ಸ್ಕೂಲ್ಗೆ ಸೇರೋದೆ ಸರ್, ಎಷ್ಟು ನೀರಾವರಿ ಜಮೀನಿದೆ, ಆ ನೀರಾವರಿ ಪಕ್ಕದಲ್ಲಿ ಏನೋ ಸ್ಕೂಲ್ಗೆ ಕೊಡಿ ಅಂದಾಗ ಬರುಡು ಪ್ರದೇಶ ಒಳ್ಳೆ ಕಲ್ಟಿವೇಟ್ ಮಾಡಿಸಿದ್ದೀನಿ, ಡ್ರಿಪ್ ಎಲ್ಲ ಹಾಕ್ಸಿದ್ದೀವಿ. ಇವಾಗಲೂ ಸ್ಕೂಲ್ದೆ, ನಾಳೆನೂ ಸ್ಕೂಲ್ದೆ. ನಾನು ಡಿ ಸಿ ಸಾಹೇಬ್ರಿಗೂ ಅದೇ ಹೇಳಿದ್ದೀನಿ, ಎ ಸಿ ಸಾಹೇಬ್ರಿಗೂ ಅದೇ ಹೇಳಿದ್ದೀನಿ, ತಹಸೀಲ್ದಾರ್ ಪ್ರವೀಣ್ ಅವ್ರಿಗೆ ಹೇಳಿದ್ದೀನಿ, ಇತ್ತೀಚೆಗೆ ಬಂದ ವೃತ್ತ ನಿರೀಕ್ಷಕರಾದ ಮಾರ್ಕೊಂಡಪ್ಪನವ್ರಿಗೆ ಇದೇ ಇದ್ದೀನಿ. ಸರ್ ಬಿಡಬೇಕಾ, ಫಸ್ಟ್ ರೈತ್ ನಾನೇ ಬಿಡ್ತೀನಿ, ಇಲ್ಲ ಕೊಡಬೇಕಾ, ಫಸ್ಟ್ ರೈತ್ನಾಗಿ ನೀವು ಏನು ಹೇಳಿದ್ರೆ ಸ್ಕೂಲ್ಗೆ ನಾನು ಕೊಡ್ತೀನಿ ಸರ್, ಅದು ನನ್ನ ಶಾಲೆ, ನನ್ನ ದೇವಸ್ಥಾನ ಇದ್ದಂಗೆ ಹೇಳ್ತೀನಿ. ಇವರು ಸುಮ್ಮನೆ ವಿನಾಕಾರಣ ನಮ್ಮ ದಾನವಾಗಿ ಕೊಟ್ಟಿದ್ದು. ಅವರು ಸುಮಾರು 2-3 ಎಕರೆಯಲ್ಲಿದ್ದಾರೆ, ಸುಮಾರು ಜನ ಇದೆ, ಯಾರ್ದು ತೆಗಿಯಲ್ಲ, 65 ಎಕರೆಯಲ್ಲಿ ಯಾರೂ ತೆಗಿಯಲ್ಲ. ಅವ್ರ ಟಾರ್ಗೆಟ್ ಅಲ್ಲ ನಾನು, ಯಾಕಂದರೆ ನನ್ನ ಊರುಗಳಲ್ಲಿ ನನ್ನ ಸದಸ್ಯ ನೀವು ನೋಡಿ, ನೀವು ಒಂದು ಮಾತು ಹೇಳ್ತೀನಿ, ನಮ್ಮೂರಲ್ಲಿ 70% ಬ್ರಾಹ್ಮಣ ಜನಾಂಗ ಇರೋ ಕಡೆ ಒಬ್ಬ ಬ್ರಾಹ್ಮಣನ ಮೇಲೆ ನನ್ನ 175 ಓಟು ನಿಂದ ಗೆಲ್ಲಿಸಿದ್ದಂಥ ಜನ ಬ್ರಾಹ್ಮಣರಿರ್ಬೋದು, ಎಲ್ಲ ಕುಲದವರಿರ್ಬೋದು. ಇವತ್ತು ಅವ್ರು ಋಣ ತೀರಿಸೋ ಕೆಲಸ ಮಾಡಬೇಕಂತ 8 ಅಂದರೆ 6-8 ಬೋರ್ವೆಲ್ ಹಾಕಿದ್ದೀವಿ ನೀರಾವರಿಗೆ. ಮೂಲಭೂತ ಸೌಕರ್ಯಗಳು ನೈರ್ಮಲ್ಯ ಇರ್ಬೋದು, ವಿದ್ಯುತ್ ದೀಪಗಳಿರ್ಬೋದು, ಮತ್ತು ನಮ್ಮ ಎಮ್ ಸ್ಯಾಂಡ್ ವಿಚಾರವಾಗಿ ಸುಮಾರು ಘಟಗಟ್ಟಲಿಗೆ ಬಂದರು, ಯಾರೂ ಕೇಳಿ ಮಾಡಲಿಲ್ಲ, ನಮ್ಮ ಬೆಟ್ಟ ಅಂತ ಬಿಟ್ಕೊಳ್ಳಿಲ್ಲ. ಈ ಥರ ನನ್ನದೇ ಆದಂಥ ಕೆಲಸಗಳು ಮಾಡ್ತಾ ಇದ್ದೀನಿ. ನನ್ನೊಟ್ಟಿಗೆ ಇವಾಗ ತೋಬಾವಿ ಸುಮಾರು 60-70 ವರ್ಷದ ಕಾಲದ್ದು, ಬೇಕಾದ್ರೆ ಬನ್ನಿ ಒಂದೆಲ್ಲ ಮಾಡಿಸ್ತೀವಿ, ಬೇಕಾದ್ರೆ ನಾನೇನು ಮಾಡಿಸಿದ್ದೀನಿ ಊರಲ್ಲಿ ಏನೇನು ಮಾಡಿದ್ದೀನಿ ಅಂತ ತಮಗೂ ಗೊತ್ತಾಗಲಿ. ವಿನಾಕಾರಣ ಆರೋಪ ಮಾಡೋದು ನಾನು ಮೀಡಿಯಾಗೆ ಗೊತ್ತು ಬರಲ್ಲ. ಯಾಕೆ ಬರಲ್ಲ ಅಂದರೆ, ದೇವರ ಸಮುದ್ರ ನನ್ನ ತಾಯಿ ಇದ್ದಂಗೆ, ತಾಯಿನ ಪದೇ ಪದೇ ಬೀದಿಗೆ ಹೇಳೋದು ನನಗೆ ಇಷ್ಟ ಇಲ್ಲ. ಇವರು ಎಳಿತಾ ಇರುವಾಗ ಏನೋ ಒಂದು ನಿಮಗೆ ಸತ್ಯಾಂಶ ಗೊತ್ತಾಗಲಿ, ನಾವಿಲ್ಲನಾಗ್ಬಿಡ್ತೀವಿ. ಇದೆಲ್ಲ ತಿಳಿಸದೇ ಇದ್ರೆ ನಾವೇನಾಗ್ತೀವಿ ಅಂದರೆ ವಿಲ್ಲನಾಗ್ಬಿಡ್ತೀವಿ. ಅದರಿಂದ ನಿಮ್ಮೊಳಗೆ ನಿಮ್ಮನ್ನೆಲ್ಲ ಸ್ನೇಹಿತರನ್ನು, ಮಾಧ್ಯಮ ಸ್ನೇಹಿತರನ್ನು ಕರೆಸಿ ಈ ಒಂದು ವಿಚಾರ ಹಂಚ್ಕೊಳ್ಳೋಣ. ನೀವು ಸತ್ಯವಾದ ಮಾಹಿತಿಯನ್ನು ಕೊಡಿ, ಬನ್ನಿ ನಮ್ಮ ಊರಿಗೆ ಬನ್ನಿ, ತೋಬಾವಿ ನೋಡಿ, ನೀರಾವರಿ ನೋಡಿ, ಮನೆ ಮನೆಗೆ ಹೋಗಿ. ನನಗೆ 100-100 ದೇವರಾಯ ಸಮುದ್ರದಲ್ಲಿ ಇದೆ ಅಂತ ಹೇಳಲ್ಲ, ಅಟ್ಲೀಸ್ಟ್ 70% ಈ ಸದಸ್ಯನ ಪರವಾಗಿಲ್ಲ ಅಂತ ಹೇಳಿದ್ರೆ ನನಗೆ ಬೇಷ್ ಅಂತ ಸರ್ಟಿಫೈ ಕೊಡಿಲ್ಲ, ಅದು ಬೇಡ, ಆ ರಾಜಕೀಯ ಜೀವನನೇ ನನಗೆ ಬೇಡ. ಇದು ತಮ್ಮೊಂದಿಗೆ ನಾನು, ಇದು ಸೊಸೈಟಿ ಬಿಲ್ಡಿಂಗು, ಡಿ ಆರ್ ರಾಮಯ್ಯರವರು ಕೊಟ್ಟಿದ್ದಂಥ ಬಿಲ್ಡಿಂಗು, ಇವತ್ತು ಜೀರ್ಣೋದ್ಧಾರ ಮಾಡಿದ್ದೀವಿ ಸುಮಾರು ಅಂದರೆ 7 ಲಕ್ಷ. ಇಂಥ ಒಂದು ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಇರೋವರೆಗೂ ಮಾಡ್ತೀವಿ. ಸುಮ್ಮನೆ ಅವರು ಇವರು ಬಂದು ಸುಳ್ಳಾಪ ಮಾರಾಪ ಮಾಡೋದು, ನಮ್ಮ ಜೊತೆಯಲ್ಲಿರುವ ಯಾರೋ ಒಬ್ರು ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಬೇರೆ ಅವ್ನಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ, ನಾನು ಸುಮ್ಮನೆ ಇರೋದು ಕೂಡ ಇಲ್ಲ, ನನ್ನ ಜಾಯಮನ ನನ್ನದಲ್ಲ. ಇಲ್ಲ ಸುಮ್ಮಂಟೆ ಇವಾಗ ಎಲ್ಲ ಲಂಚ್ ಮಾಡಿದ್ಯ, ನದಿಗಿರ್ಲೇದಮ್ಮ ನೀವು ಕೂಲ್ಸೇದು ಎರಡು ಟಚ್ಚಿಸ್ ನೆನೇ ಪಡ್ತೀಯ, ತಿರುಗಿ 55 ದಿಂಟ್ಲ ಉಂಡಾವು ಕದಾ 50 ವೇಲ್ ಇಚ್ಚಿಡಂಡ ತಲಾಖೆ ನಿಮಗೆ ಪೇರ್ಗೆ ಸೇಹಿಸ್ತಾ ಮನೆಯಲ್ಲಿ ಲೇದು ನಿಂದ ಅನ್ಕೆ ಜಿದ್ದು ಕೊಟ್ಕೊಂಡಿ ಪನಿಸ್ತಾನೆ ಸರ್ ನನಗೆ
అని చెప్పానంటే నిద్రపోయి దాన్ని లేపించుకొచ్చి రాజన్ నామినేషన్ వేసి అడుక్కొని పుడుక్కొని ఓట్లు లేపించి మమ్మల్ని ఇట్లా ఈదులకి ఈడుస్తా ఉంది ఇప్పుడు. మేము ఎక్కడ పోయా సార్? సావు కానీ దినం కానీ పెండ్లి దేవర్ కానీ ఆయన సపోర్ట్ చేస్తా ఉన్నాడు మాకి. ఆయన మేమే చేస్తా ఉండాలి. ఆయన చేసింటే మంచి పని ఇంతే సార్. ఆడబిడ్డలను అంతా ఈదు లేక ఇడిచేది. నాకు మెళ్ళే బొట్టు కూడా లేదు. నేను ఏమి ఇచ్చలంచు మీ అలా ఏమికి కూలి చేస్తే తినచ్చు లేదంటే లేస్తా అన్న పరిస్థితి కావాలంటే మీరే వచ్చి చూడండి. ఒక ఆడబిడ్డని ఇట్లా ఇదిలా కీడ్చారు ధర్మాసార్. ఇవంతా నేను చూసే ఉండలేదు. ఇబ్బిట్కేను ఇదిలా ఎత్తుకొచ్చి పెడతా ఉందన్నీ. ನನ್ನ ಹೆಸರು ಗಣೇಶ್ ಅಂತ. 1987 ನಾನು ಬಿಲ್ ಕಲೆಕ್ಟರ್ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದವನು. 1992 ಪಾಪ ಈ ನಾಗರಾಜನ್ ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಅಂಗಡಿ ಇಟ್ಕೊಂಡು ಅಲ್ಲೇ ಮಕ್ಕಳನ್ನ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ನು. ಆಗ ಪಾಪ ನಮ್ಮ ಪ್ರಧಾನ ಡಿ ವಿ ಶ್ರೀನಿವಾಸ ಮೂರ್ತಿ ಅವರು ಆ ಪಾಪ ಅವ್ರಿಗೊಂದು ಜಾಗ ಕೊಟ್ಟರು. ಹಳೇ ಸ್ಕೂಲವರು ಹಾಳು ಬಿದ್ದೋಗಿತ್ತು. ಅದನ್ನೇನೋ 3 ಕಾಸು ಖರ್ಚು ಮಾಡಿ ಅದು ಚೆನ್ನಾಗಿ ಮಾಡಿ ನಾಜೂಕಾಗಿ ಇಟ್ಕೊಂಡವನೆ. ಇಲ್ಲದಿದ್ದ ಆರೋಪ ಎಲ್ಲ ಮಾಡ್ತಾ ಇದ್ದಾರೆ. ಯಾರು? ನಾರಾಯಣಮ್ಮ ಅಂದ್ಬಿಟ್ಟು ಜಮುನೇಶ್ ಕೃಷ್ಣಪ್ಪ ಅನ್ನೋರು. ಏನಕ್ಕೆ ಸುಮ್ಮನೆ ಆರೋಪ ಮಾಡೋದು? ಇಲ್ಲಿ ಆತನ ಬೆಂಬಲ ಇಲ್ಲದವರು ಇಷ್ಟೊಂದು ಜನ ಯಾರೂ ಬರ್ತಾ ಇರಲ್ಲ. ದಯವಿಟ್ಟು ಇದು ಇಂಥ ಕೆಲಸ ಮಾಡಬಾರ್ದು ಅಂತೇಳಿ ಒಂದು ಮನವಿ ಸರ್. ಅಷ್ಟೇ.